ಇವತ್ತು ದೇಶ ಮತ್ತು ನಮ್ಮ ರಾಜ್ಯದ ರಾಜಕಾರಣದ ಬಗ್ಗೆ ಬಹಳ ಸವಿಸ್ತಾರವಾಗಿ ಈ ಒಂದು ಸಮಾವೇಶದಲ್ಲಿ ಚರ್ಚೆಯಾಗಿದೆ ಈ ರಾಜಕಾರಣದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಜನರ ಉದ್ಯೋಗದ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದಂಥ ರಾಜಕೀಯ ಪಕ್ಷಗಳು ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಮನುಷ್ಯರ ನಡುವೆ ದ್ವೇಷವನ್ನು ಸೃಷ್ಟಿ ಮಾಡುವಂಥ ಒಂದು ರಾಜಕಾರಣವನ್ನು ಇವತ್ತು ನಮಗೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ನಂತರ ಕರ್ನಾಟಕ ರಾಜ್ಯ ಅರಾಜಕತೆಯ ಕಡೆಗೆ ಇವತ್ತು ಸಾಗಿ ಹೋಗ್ತಾ ಇದೆ ಇಲ್ಲಿ ಅತಿಯಾದಂಥ ಮಳೆಯ ಕಾರಣಕ್ಕೆ ರಾಜ್ಯದ ಜನ ಇರಲಿಕ್ಕೆ ಮನೆ ಇಲ್ಲದೆ ಮನೆಗಳನ್ನು ಕಳ್ಕೊಂಡು ಭಯದಿಂದ ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ಮಕ್ಕಳಿಗೆ ಸರಿಯಾಗಿ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲದಂಥ ಸರ್ಕಾರ ಇವತ್ತು ರಾಜ್ಯದ ಜನರಲ್ಲಿ ಹಿಜಾಬನಂಥ ಹಲಾಲ್ನಂಥ ಮಂದಿರ ಮಸೀದಿ ಈ ರೀತಿಯಲ್ಲಿ ಧರ್ಮದ ವಿಷಯಗಳನ್ನು ಮುಂದಿಟ್ಟುಕೊಂಡು ಇವತ್ತು ರಾಜಕಾರಣವನ್ನು ಮಾಡ್ತಾ ಇದೆ ಇಲ್ಲಿನ ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯದ ಮೇಲೆ ನಿರಂತರವಾದ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅತಿಯಾಗ್ತಾ ಇರುವಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ಇಂಥ ಸಂದರ್ಭಗಳಲ್ಲಿ ಈ ಕೋಮುವಾದಿ ಹಿಂದುತ್ವ ಫ್ಯಾಸಿಸಮನ್ನು ಪ್ರತಿರೋಧಿಸಬೇಕಾದ ಅದರ ವಿರುದ್ಧವಾಗಿ ಜನಜಾಗೃತಿಯನ್ನು ಮೂಡಿಸಬೇಕಾದ ಇಲ್ಲಿನ ಶೋಷಿತ ಸಮುದಾಯಗಳಿಗೆ ಆತ್ಮಸ್ಥೈರ್ಯವನ್ನು ನೀಡಿ ಅವರಿಗೆ ಸಾಂತ್ವನವನ್ನು ಹೇಳಬೇಕಾದಂಥ ಸೆಕ್ಯುಲರ್ ರಾಜಕೀಯ ಪಕ್ಷಗಳು ಅವರು ಮೃದು ಹಿಂದುತ್ವವನ್ನು ಅನುಸರಿಸುವುದರ ಮೂಲಕ ಇಲ್ಲಿನ ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯಗಳನ್ನು ಇವತ್ತು ಕಡೆಗಣಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇವತ್ತು ನಮ್ಮ ಐದನೇ ಸಮಾವೇಶ ಬೆಂಗಳೂರಿನಲ್ಲಿ ನಡೀತಾ ಇದೆ ಈ ಹಿಂದೆ ಮಂಗಳೂರು ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆ ನಮ್ಮ ಸಮಾವೇಶಗಳು ಅತ್ಯಂತ ಯಶಸ್ವಿಯಾಗಿ ನಡೆದಾಗ ಇಲ್ಲಿನ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿ ಅಂತ ಹೇಳಿಕೊಳ್ಳುವಂತ ಕಾಂಗ್ರೆಸ್ ಪಾರ್ಟಿ ಇಲ್ಲಿನ ಅಲ್ಪಸಂಖ್ಯಾತ ಶಾಸಕರನ್ನ ಅಲ್ಪಸಂಖ್ಯಾತ ಮುಖಂಡರನ್ನ ಸೇರಿಸಿಕೊಂಡು ಸಭೆಯನ್ನ ಮಾಡ್ತದೆ ಅಜೆಂಡಾ ಏನು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟ ಸಲಹೆ ಏನು ಅಂತ ಹೇಳಿದ್ರೆ ನೀವು ಮುಂದಿನ ದಿನಗಳಲ್ಲಿ ಎಸ್ ಟಿ ಪಿ ಐ ಅನ್ನ ಬಿಜೆಪಿಯ ಬಿ ಟಿಮ್ ಅಂತೇಳಿ ಪ್ರಚಾರ ಮಾಡಬೇಕು ಅಂತ ಹೇಳಿ ನಮ್ಮ ಎರಡು ಸಮಾವೇಶಗಳು ಕಾಂಗ್ರೆಸ್ ಪಕ್ಷದ ನಿದ್ದೆಯನ್ನ ಕಡಿಸಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಹುಶಃ ಇವತ್ತಿನ ಬೆಂಗಳೂರಿನ ಸಮಾವೇಶದ ಮೂಲಕ ಇನ್ನೊಂದು ಕೂಡ ತಲೆ ಎತ್ತಿ ನಿಲ್ಲಕ್ಕೆ ಸಾಧ್ಯ ಇಲ್ಲದ ಮಟ್ಟಕ್ಕೆ ಈ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳು ಇವತ್ತು ಅಧಪತನಗೊಳ್ತದೆ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪಿಯ ಬಿ ಟಿ ಎಂ ಅಂತೇಳಿ ನಮ್ಮನ್ನ ಕರೆಯುವಂಥ ಈ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳ ಬಳಿ ಇಲ್ಲಿನ ಅಲ್ಪಸಂಖ್ಯಾತರು ದಲಿತರು ಪ್ರಶ್ನೆಯನ್ನ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯದಲ್ಲಿ ದಿನಕ್ಕೊಂದು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ನಡೆಯುತ್ತ ಇದೆ ಹಿಜಾಬಿನ ವಿಚಾರ ಬಂತು ಹಲಾಲ್ ಕಟ್ನ ವಿಚಾರ ಬಂತು ಅಲ್ಪಸಂಖ್ಯಾತ ಯುವಕರ ಕೊಲೆಯಾಯಿತು ನಿರಂತರವಾಗಿ ಈ ರೀತಿ ನಡೀತಾ ಇರಬೇಕಾದರೆ ಯಾವುದಾದರೂ ಕಾಂಗ್ರೆಸ್ ನಾಯಕರಬಹುದು ಜೆ ಡಿ ಎಸ್ ನಾಯಕರು ಇರಬಹುದು ಈ ಸಮುದಾಯಕ್ಕೆ ಆತ್ಮಸ್ಥೈರ್ಯವನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅಂತೇಳುವಂತಹ ಪ್ರಶ್ನೆಯನ್ನ ನಾ ಇವತ್ತು ಮಾಡಬೇಕಾಗಿದೆ ಎಪ್ಪತ್ತೈದು ವರ್ಷಗಳ ಕಾಲ ಇವರನ್ನ ನಂಬಿ ಮೋಸ ಹೋದಂಥ ಜನ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ಅವರು ಸ್ವಂತ ಕಾಲಲ್ಲಿ ನಿಲ್ಲುವ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈ ಶೋಷಿತ ಅಲ್ಪಸಂಖ್ಯಾತ ದಲಿತ ಸಮುದಾಯಕ್ಕೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಭವಿಷ್ಯದ ಆಶಾಕಿರಣವಾಗಿದೆ ಈ ಪಕ್ಷದ ಮೂಲಕ ನಾವು ಹಿಂದುತ್ವ ಫ್ಯಾಸಿಸಂ ಮತ್ತು ನಕಲಿ ಜಾತ್ಯತೀತತೆಯ ಮುಖವಾಡವನ್ನು ಕಳಚಿ ಸಮ ಸಮಾಜದ ಒಂದು ರಾಜಕೀಯವನ್ನ ಇಲ್ಲಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳುವಂತ ಸಂದೇಶದೊಂದಿಗೆ ನನ್ನ ಒಂದೆರಡು ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ ಜೈ ಹಿಂದ್ ಜೈ ಎಸ್ ಟಿ ಪಿ ಐ